ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ YouTube ಚಾನೆಲ್ ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ದರೆ ಚಾನೆಲ್ ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಆಗಿದೆ. ಜೊತೆಗೆ ಮಂಗಳ ದೇವರಿಗೂ ಸಹ ಸಮರ್ಪಣೆ ಆಗಿದೆ. ಮಂಗಳ ದೇವರನ್ನ ಉಗ್ರ ದೇವರು ಅಂತ ತಿಳಿಯಲಾಗಿದೆ. ಆಂಜನೇಯ ಸ್ವಾಮಿ ರುದ್ರ ರೂಪ ಆಗಿದ್ದಾರೆ. ಇವರೆಲ್ಲ ಎಷ್ಟು ಬೇಗನೆ ನಮಗೆ ಒಲಿಯುತ್ತಾರೆ ಅಷ್ಟೇ ಬೇಗನೆ ದಂಡವನ್ನ ಸಹ ನೀಡುತ್ತಾರೆ. ಒಂದು ವೇಳೆ ಯಾವುದಾದರೂ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಒಂದು ಬಾರಿ ಆಂಜನೇಯ ಸ್ವಾಮಿಯನ್ನ ಒಲಿಸಿಕೊಂಡ್ರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸಿನ ಸಮಸ್ಯೆಗಳು ಎದುರಾಗೋದಿಲ್ಲ. ಯಾವುದೇ ವಿಷಯಗಳ ಕೊರತೆ ಕೂಡ ಇವರಿಗೆ ಆಗೋದಿಲ್ಲ. ಯಾಕಂದ್ರೆ ಆಂಜನೇಯ ಸ್ವಾಮಿಯನ್ನ ಅಷ್ಟನಿಧಿ ನವನಿಧಿಯ ದಾತ ಅಂತ ಕರೆದಿದ್ದಾರೆ. ನೀವು ಸಹ ಖಂಡಿತವಾಗಿ ಈ ಸಾಲುಗಳನ್ನು ಕೇಳಿರ್ತೀರಾ ಅಥವಾ ಓದಿರ್ತೀರಾ. ಕವನ ಸೋ ಕಾಜ ಕಠಿಣ ಜಗ ಮಾಹಿ ಜೋ ನಹಿ ಹೋಯ್ ತಾತ ತುಮ ಪಾಹಿ. ಸ್ನೇಹಿತರೆ ನೀವು ಸಹ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಕಮೆಂಟ್ ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಖಂಡಿತವಾಗಿ ಬರೆಯಿರಿ. ಹಾಗೆ ಆಂಜನೇಯ ಸ್ವಾಮಿ ಶ್ರೀರಾಮರಿಗೋಸ್ಕರ ಒಂದು ಲೈಕ್ ಅನ್ನು ನೀಡಿರಿ. ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಂಜನೇಯ ಸ್ವಾಮಿಯನ್ನ ಒಲಿಸಿಕೊಳ್ಳುವಂತ ಒಂದು ಚಿಕ್ಕದಾಗಿರುವ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಈ ಮಂತ್ರವನ್ನು ಜಪ ಮಾಡುತ್ತಿದ್ದಂತೆ ಆಂಜನೇಯ ಸ್ವಾಮಿ ನಿಮ್ಮ ಮನಸಿಚ್ಛೆಗಳನ್ನು ಈಡೇರಿಸಲು ಶುರು ಮಾಡ್ತಾರೆ. ಮಂತ್ರಗಳಲ್ಲಿ ತುಂಬಾ ಪವರ್ ಅಂದರೆ ಶಕ್ತಿ ಇರುತ್ತದೆ. ಮಂತ್ರಗಳ ಶಕ್ತಿಯ ಮೇಲೆ ಏನು ಬೇಕಾದರೂ ಮಾಡಬಹುದಾಗಿದೆ. ಈ ಮಂತ್ರಗಳ ಶಕ್ತಿಯ ಮುಂದೆ ಬೇಡ ಅಂದರೂ ಸಹ ದೇವಾನ ದೇವತೆಗಳು ದೊಡ್ಡದಾಗಿರುವ ರಾಕ್ಷಸರಿಗೆ ವರಗಳನ್ನು ಕೊಟ್ಟರು. ಮಂತ್ರಗಳಿಂದ ಇಂದಿಗೂ ಸಹ ಅದೃಶ್ಯ ಆಗೋದಾಗಲಿ ವಾಯುಸಿದ್ಧಿಯನ್ನು ಪಡೆದುಕೊಳ್ಳೋದಾಗಲಿ ಇಂಥ ಹಲವಾರು ಕಾರ್ಯಗಳನ್ನು ಮಾಡಬಹುದಾಗಿದೆ. ಆಂಜನೇಯ ಸ್ವಾಮಿಯನ್ನು ಚಿರಂಜೀವಿ ದೇವರು ಅಂತ ತಿಳಿಯಲಾಗಿದೆ. ಇವರು ನಮ್ಮ ನಿಮ್ಮ ಮಧ್ಯೆ ಯಾವತ್ತಿಗೂ ಇರ್ತಾರೆ. ಆದರೆ ಇವರು ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ, ಯಾರಿಗೂ ಸಹ ಅಷ್ಟು ಸುಲಭವಾಗಿ ಕಾಣೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆಂಜನೇಯ ಸ್ವಾಮಿಯನ್ನು ಹೇಗೆ ಒಲಿಸಿಕೊಳ್ಳಬಹುದು ಅಂತ ತಿಳಿದುಕೊಳ್ಳೋಣ. ಇವರನ್ನ ಒಲಿಸಿಕೊಳ್ಳಲು ಎಲ್ಲಕ್ಕಿಂತ ಮೊದಲು ನೀವು ಯಾವುದಾದ್ರೂ ಆಂಜನೇಯ ಸ್ವಾಮಿಯ ದೇವಸ್ಥಾನ ಅಥವಾ ಶ್ರೀರಾಮರ ದೇವಸ್ಥಾನಕ್ಕೆ ಹೋಗಿರಿ. ಅಲ್ಲಿ 1000 ಸಂಖ್ಯೆಯಲ್ಲಿ ರಾಮನಾಮವನ್ನು ಜಪ ಮಾಡಬೇಕು. ರಾಮನಾಮಕ್ಕಿಂತ ಈ ಜಗತ್ತಿನಲ್ಲಿ ದೊಡ್ಡದಾಗಿರುವ ವಿಷಯ ಬೇರೆ ಯಾವುದಿಲ್ಲ. ಇಲ್ಲಿ ನೀವು 1000 ಬಾರಿ ರಾಮನಾಮವನ್ನು ಜಪ ಮಾಡಬೇಕು. ಇದೇನು ದೊಡ್ಡದಾಗಿರುವ ಸಂಖ್ಯೆಯಲ್ಲ. ಒಂದು ವೇಳೆ ನೀವು ಸರಿಯಾಗಿ 1 ಗಂಟೆ ಕೂತ್ಕೊಂಡು ರಾಮನಾಮವನ್ನು ಸರಿಯಾಗಿ ಜಪ ಮಾಡಿದ್ದೇ ಆದರೆ ಇಲ್ಲಿ 1 ಗಂಟೆಯಲ್ಲಿ ಆರಾಮವಾಗಿ 1000 ಬಾರಿ ಜಪ ಮಾಡಬಹುದು. ಇದಾದ ನಂತರ ಆಂಜನೇಯ ಸ್ವಾಮಿಯನ್ನು ಹೇಗೆ ಒಲಿಸ್ಕೊಳ್ಬೋದು ಅಂತ ತಿಳಿಯೋಣ ಬನ್ನಿರಿ. ಇಲ್ಲಿ ಧನಪ್ರಾಪ್ತಿಯ ಮಂತ್ರವನ್ನು ಸಹ ತಿಳಿಸ್ತೀವಿ ಬನ್ನಿ. ಸ್ನೇಹಿತರೆ, ಇದು ತುಂಬಾ ಚಿಕ್ಕದಾಗಿರುವ ಬೀಜ ಮಂತ್ರ ಆಗಿದೆ. ಬೀಜ ಮಂತ್ರಗಳಲ್ಲಂತೂ ತುಂಬಾ ಪವರ್ ಇರುತ್ತದೆ. ಯಾಕಂದರೆ ಬೀಜಗಳಲ್ಲದೆ ವೃಕ್ಷ ಹುಟ್ಟೋದು ಅಸಾಧ್ಯವಾದ ಮಾತಾಗಿದೆ. ಇದೇ ರೀತಿಯಾಗಿ ಬೀಜಗಳಲ್ಲದೆ ಧನಪ್ರಾಪ್ತಿಯಾಗಲಿ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಿಲ್ಲ. ಈ ರಾಮನಾಮದಲ್ಲಿ ಸಂಪೂರ್ಣ ಬೀಜ ಮಂತ್ರಗಳಿವೆ. ಈ ಬೀಜ ಮಂತ್ರದ ಪವರ್ ಎಷ್ಟಿದೆ ಅಂದರೆ, ಈ ಬೀಜ ಮಂತ್ರವು ಎಷ್ಟು ಅಲೌಕಿಕವಾಗಿದೆ ಅಂದರೆ, ಇದರ ಶಕ್ತಿಯ ಮೇಲೆ ಅಗಸ್ತ್ಯ ಮುನಿಗಳು ಸಮುದ್ರದ ಪೂರ್ತಿ ನೀರನ್ನೇ ಕುಡಿದು ಬಿಟ್ಟಿದ್ದರು. ಈ ಬೀಜ ಮಂತ್ರವು ಈ ಪ್ರಕಾರದಲ್ಲಿದೆ. ಇದನ್ನು ನೀವು ಒಳ್ಳೆಯ ಮನಸ್ಸಿನಿಂದ ಜಪ ಮಾಡಬೇಕು. ಜಪ ಮಾಡುವಂಥ ಸಮಯದಲ್ಲಿ ಒಂದು ವೇಳೆಯದಲ್ಲಿ ಲವಂಗ ಮತ್ತು ಏಲಕ್ಕಿಯನ್ನು ಸೇರಿಸಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ಯಾವ ಮನಸ್ಸಿಗೋಸ್ಕರ ಈ ವೇಳೆಯದಲ್ಲೇ ಲವಂಗ ಮತ್ತು ಏಲಕ್ಕಿಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸ್ತಾ ಇರ್ತೀರೋ, ಖಂಡಿತವಾಗಿ ಆ ಮನಸ್ಸಿಚ್ಛೆ ಪೂರ್ತಿಗೊಳ್ಳುತ್ತದೆ. ಧನ ಸಂಪತ್ತು ಬೇಕಾದರೆ, ಐಶ್ವರ್ಯ ಬೇಕಾದರೆ, ಬಂಗಲ ಬೇಕಾದರೆ, ಸಂತಾನದ ಭಾಗ್ಯ ಬೇಕಾಗಿದ್ದರೆ, ಈ ಮಾತಿನ ಅರ್ಥ ನಿಮಗೆ ಏನೇ ಬೇಕಾದರೂ ಆ ವಿಷಯಗಳ ಬಗ್ಗೆ ಬೇಡಿಕೊಂಡು ಆಂಜನೇಯ ಸ್ವಾಮಿಗೆ ಈ ವೇಳೆಯದಲ್ಲೇ ಜೊತೆಗೆ ಏಲಕ್ಕಿ ಮತ್ತು ಲವಂಗವನ್ನು ಅರ್ಪಿಸಿದ್ರೆ ಖಂಡಿತವಾಗಿ ಆ ಮನಸ್ಸಿಚ್ಛೆಗಳು ಈಡೇರುತ್ತವೆ. ಈ ಬೀಜ ಮಂತ್ರವು ಈ ರೀತಿಯಾಗಿದೆ. ಓಂ ರಾಮ್ ಹಂ ರಾಮ್. ಈ ಬೀಜ ಮಂತ್ರದ ಶಕ್ತಿ ಅಂತೂ ತುಂಬಾ ಪವರ್ಫುಲ್ ಆಗಿದೆ. ಈ ಬೀಜ ಮಂತ್ರದ ಶಕ್ತಿಯ ಮೇಲೆ ನೀವು ಏನು ಬೇಕಾದರೂ ಮಾಡಬಹುದಾಗಿದೆ. ಈ ಮಂತ್ರವನ್ನು ಜಪ ಮಾಡುತ್ತಾ ನೀವು ಈ ಪ್ರಯೋಗವನ್ನು ಮಾಡಿರಿ. ಈ ಚಿಕ್ಕ ಮಾಹಿತಿ ಇಷ್ಟ ಆದರೆ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಮೆಂಟ್ ಹಾಕಿ ವಿಡಿಯೋನ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ಹೊಸ ವಿಡಿಯೋ ಜೊತೆಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಧನ್ಯವಾದಗಳು.